ಇಪ್ಪತ್ತೊಂದು ನಾಮದ ಅನುಭವ. ನಾಮದ ಅನುಭವವು ಯಾವುದು? ನಾಮದ ಅನುಭವವನ್ನು ನಾಮದ ದೃಷ್ಟಿಯಿಂದ ನೋಡಬೇಕೇ ಹೊರತು ಬೇರೆ ರೀತಿಯಿಂದ ನೋಡಬಾರದು. ಅಂದರೆ ನಾಮದಿಂದ ಯಾವುದಾದರೂ ವಸ್ತುವನ್ನು ದೊರಕಿಸುವುದಿದೆ ಕಲ್ಪನೆ ಕೂಡ ಬರಬಾರದು. ನಾಮವು ಬಾಯಿಯಿಂದ ಬರುವುದೇ ನಾಮದ ಅನುಭವವು. ಯಾವ ಪ್ರಕಾರ ಎಂಬ ನಾಮದ ಅನುಭವವು ಬರುತ್ತದೆ. ಅಖಂಡ ನಾಮಸ್ಮರಣೆ ಸಾಧಿಸಿದರೆ ಪೂರ್ಣ ಅನುಭವವು ಬರುತ್ತದೆ. ಒಬ್ಬ ಹೆಣ್ಣು ಮಗಳು ಶ್ರೀ ಮಹಾರಾಜರನ್ನು ಭೇಟಿಯಾಗಿ ಅವರ ಕೈಯಿಂದ ಸಾಲಿಗ್ರಾಮವನ್ನು ಇಸ್ತುಕೊಂಡಳು. ಆಗ ಅವಳೆಂದಳು, ಮಹಾರಾಜ, ಮನಸ್ಸಿನಿಂದ ನನಗೆ ಶಂಕರ್ನಲ್ಲಿ ಇದೆ. ಆದರೆ ನಾನು ಈ ಸಾಲಿಗ್ರಾಮವನ್ನು ನಿಮ್ಮ ಕೈಯಿಂದ ತೆಗೆದುಕೊಂಡೆ, ಈಗ ಏನು ಮಾಡಬೇಕು? ಅದಕ್ಕೆ ಶ್ರೀ ಮಹಾರಾಜರು ಅಂದರು, ನಾಮಕ್ಕೆ ಮಹತ್ವವಿದೆ, ಉಪಾಸನೆಯಲ್ಲಿ ಭೇದವಿಲ್ಲ. ಯಾವುದೇ ಉಪಾಸನೆ ಇದ್ದರೂ ನಾಮವಿಲ್ಲದೆ ಅದು ಪಚನವಾಗುವುದಿಲ್ಲ. ಬೇರೆ ಬೇರೆ ದೇಶದ ಅನ್ನವು ಬೇರೆ ಬೇರೆ ಇರುವುದು ಶಕ್ಯವಿದೆ, ಆದರೆ ಅದು ಪಚನವಾಗಲು ಬೇಕಾಗುವ ನೀರು ಇಲ್ಲಿ ಅಲ್ಲಿ ಎಲ್ಲೆಡೆಯೂ ಸಮವಾಗಿರುವುದು. ಅದರಂತೆ ಅನ್ನರೂಪಿಯಾದ ಉಪಾಸನೆಯು ಪಚನವಾಗಲು ನಾಮರೂಪಿ ನೀರಿನ ಅವಶ್ಯಕತೆ ಇದೆ. ನಾಮವು ನೀರಿನಂತೆ ಇರುವುದು. ಆದ್ದರಿಂದ ನಾಮಕ್ಕೆ ಮಹತ್ವ ಕೊಟ್ಟು ಅದನ್ನು ಸತತ ತೆಗೆದುಕೊಳ್ಳುವ ಅಭ್ಯಾಸ ಮಾಡಬೇಕು. ಭಗವಂತನ ನಾಮದ ನಾದವು ಒಮ್ಮೆ ಹತ್ತಿದರೆ ದುಃಖದ ಹರಿವು ಕಡಿಮೆ ಆಗುತ್ತದೆ. ದುಃಖದ ತಿಳುವಳಿಕೆಯೇ ಕಡಿಮೆ ಆದ ಮೇಲೆ ದುಃಖವಿದ್ದರೆ ಏನು ಕೇಡು? ಕಗ್ಗತ್ತಲೆಯಲ್ಲಿ ಕೋಲು ಹೇಗೆ ಆಧಾರವೋ ಅದರಂತೆ ಸಂಸಾರದಲ್ಲಿ ನಾಮವು ಇರುವುದು. ತಗ್ಗು ದಿನ್ನೆಗಳನ್ನು ಕೋಲಿನ ಸಹಾಯದಿಂದ ದಾಟಲು ಬರುವುದು. ಅದರಂತೆ ಮೋಹ, ಲೋಭ ಇತ್ಯಾದಿ ಸಂಸಾರದ ಅಡಚಣೆಗಳನ್ನು ನಾಮದಿಂದ ತಿಳಿದುಕೊಳ್ಳಬಹುದು ಮತ್ತು ದೂರ ಮಾಡಬಹುದು. ಬೆಂಕಿಯ ಹತ್ತಿರ ತುಪ್ಪವನ್ನು ಇಟ್ಟರೆ ಅದು ಕರಗುತ್ತದೆ. ಅದರಂತೆಯೇ ಒಲೆಯನ್ನಿಟ್ಟರೆ ಅಭಿಮಾನವು ಕರಗಿ ಹೋಗಲಿಕ್ಕೆ ಬೇಕು. ಇದೇ ನಾಮದ ಅವಶ್ಯಕ. ಆದರೆ ಜನರು ನಾಮದ ಬಗ್ಗೆ ಕೇಳುವುದೇ ಇಲ್ಲ. ಕೇಳಿದವರು ಬಿಂಬಿಸಿಕೊಳ್ಳುವುದಿಲ್ಲ, ಬಿಂಬಿಸಿಕೊಂಡವರು ಮನನ ಮಾಡುವುದಿಲ್ಲ, ಮನನ ಮಾಡಿ ಖಾತ್ರಿಯಾದವರು ತಿಳಿದು ಮಾಡುವುದಿಲ್ಲ. ಅಡಚಣೆ ಇದ್ದರೂ ನಾಮ ತೆಗೆದುಕೊಳ್ಳಲು ಬರುತ್ತದೆ. ಆದ್ದರಿಂದ ನಾಮಸ್ಮರಣೆ ಮಾಡುವ ಬಗ್ಗೆ ನೆವ ಹೇಳಬೇಡಿ. ನವ ಹೇಳುವುದರಿಂದ ಲಬಾಡಿ ಉತ್ಪನ್ನ ಆಗುವುದು, ಲಬಾಡಿಯಿಂದ ಆಲಸ್ಯ ಮತ್ತು ಆಲಸ್ಯದಿಂದ ಸರ್ವನಾಶ ಆಗುವುದು. ನಾವು ದಿನಾಲು ಎದ್ದ ಕೂಡಲೇ ಭಗವಂತನ ಸ್ಮರಣೆ ಮಾಡುವ ನಿಯಮವನ್ನು ಇಟ್ಟುಕೊಳ್ಳಬೇಕು. ಸ್ನಾನ ವಗೈರೆ ಶಕ್ಯವಿದ್ದರೆ ಮಾಡಬಹುದು, ಆದರೆ ಅದರ ಸಲುವಾಗಿ ಹರಕತ ಮಾಡಿಕೊಂಡು ಕೂಡಬಾರದು. ಭಗವಂತನ ಸ್ಮರಣೆಯು ಮುಖ್ಯ. ನಾಮ ತೆಗೆದುಕೊಳ್ಳಲು ಸ್ವಂತದ ಅಡಚಣೆಯೇ ಇರುವುದು. ಅದನ್ನು ದೂರ ಮಾಡಿದರೆ ನಾಮದ ಅನುಭವವು ಬರದೇ ಇರಲಾರದು. ಇಪ್ಪತ್ತೆರಡು ನಾಮವು ಸ್ವತಃ ಸಿದ್ಧವಿರುವುದು. ನಾಮವು ಸ್ವತಃ ಸಿದ್ಧವಿರುವುದು, ಆದ್ದರಿಂದ ಅದು ಅತ್ಯಂತ ಉಪಾಧಿರಹಿತ ಇರುತ್ತದೆ. ನಾಮ ತೆಗೆದುಕೊಳ್ಳುವಾಗ ನಾವೇ ಅನೇಕ ಸಲ ಅದರ ಹಿಂದೆ ಉಪಾಧಿಗಳನ್ನು ಹಚ್ಚುತ್ತೇವೆ. ಅದೆಂದರೆ ನಾವು ಐಹಿಕ ಸುಖದ ಪ್ರಾಪ್ತಿಗಾಗಿ ನಾಮ ತೆಗೆದುಕೊಳ್ಳುತ್ತೇವೆ, ಅಥವಾ ನಾನು ನಾಮ ತೆಗೆದುಕೊಳ್ಳುತ್ತೇನೆ ಎಂಬ ಅಭಿಮಾನ ಇರುತ್ತದೆ. ಇಂತಹ ಉಪಾಧಿಗಳಿಂದ ನಮ್ಮ ಪ್ರಗತಿಯು ಕುಂಠಿತವಾಗುತ್ತದೆ. ಆದ್ದರಿಂದ ನಾಮದ ಸಲುವಾಗಿ ನಾಮಸ್ಮರಣೆ ಮತ್ತು ಸದ್ಗುರುವು ನಮ್ಮಿಂದ ಮಾಡಿಸಿಕೊಳ್ಳುವನು ಎಂಬ ಭಾವನೆಯಿಂದ ನಾಮವನ್ನು ತೆಗೆದುಕೊಳ್ಳಬೇಕು. ಇದರಿಂದ ಅಹಂಕಾರವು ನಷ್ಟವಾಗಿ ಶರಣಾಗತಿಯಾಗಲು ರಾಮನಾಮವೇ ರಾಮ ಬಾಣ ಉಪಾಯ. ಅದನ್ನು ನಾವು ಮಾಡೋಣ. ಪ್ರತ್ಯೇಕ ವಾರದ ಕಥೆ ಇರುವುದು, ಅದನ್ನು ಆಯಾ ವಾರದಲ್ಲಿಯೇ ಹೇಳುವರು. ನಾಮದ ಕಥೆಯು ನಿತ್ಯ ನೂತನ ಇರುವುದು. ವಾರ ಮುಗಿದರೂ ಅದು ಇನ್ನೂ ಉಳಿಯುವುದು. ನಾಮದ ಮಹಿಮೆಯನ್ನು ಬಾಯಿಯಿಂದ ಹೇಳುವುದು ಶಕ್ಯವಿಲ್ಲ, ಆದರೂ ಅದನ್ನು ಹೇಳಲಿಕ್ಕಾದರೂ ಹೇಳಬೇಕಾಗುವುದು. ಭವಸಾಗರವನ್ನು ದಾಟಲು ನಾಮ ಒಂದೇ ಸಾಧನವು. ಮನುಷ್ಯ ಪ್ರಾಣಿಯು ಭವಸಾಗರದಲ್ಲಿ ಹೊಯ್ದಾಡುತ್ತಿರುತ್ತಾನೆ. ಸಮುದ್ರದಲ್ಲಿ ತೇಲಲು ಹಡಗದಂತೆ ಭಗವಂತನ ನಾಮವು ಭವಸಾಗರದಿಂದ ದಾಟಿಸುವ ನಾವೆಯು. ಕೇವಲ ಒಂದು ದಕ್ಷತೆ ವಹಿಸುವುದು ಅವಶ್ಯ. ಅದು ಏನೆಂದರೆ ಹಡಗಿನಲ್ಲಿ ನೀರು ಬರದಂತೆ ಮಾಡುವುದು. ಇಲ್ಲವಾದರೆ ಹಡಗು ಸಹಿತ ನಾವು ಮುಳುಗುವೆವು. ಅದರಂತೆ ಸಂಸಾರ ರೂಪಿಯಾದ ಸಮುದ್ರದ ನೀರು ನಾಮರೂಪಿಯಾದ ಹಡಗಿನಲ್ಲಿ ಬರದಂತೆ ಮಾಡಬೇಕು. ಅಂದರೆ ಪ್ರಪಂಚದ ಯಾವುದೇ ಅಡಚಣೆಯ ಮೂಲಕ ನಾಮಕ್ಕೆ ವ್ಯತ್ಯಯವು ಬರಬಾರದು. ಅದರಂತೆ ನಾಮದ ಉಪಯೋಗವನ್ನು ಸಂಸಾರದಲ್ಲಿಯ ಅಡಚಣೆಗಳನ್ನು ದೂರ ಮಾಡುವ ಬುದ್ಧಿಯಿಂದ ಅಲ್ಲದೆ ನಾಮದ ಸಲುವಾಗಿ ನಾಮವನ್ನು ತೆಗೆದುಕೊಳ್ಳಬೇಕು. ಅಂದರೆ ಹಡಗಿನಲ್ಲಿ ನೀರು ಸೇರದೆ ದಂಡೆಯವರೆಗೆ, ಅಂದರೆ ಭಗವಂತನವರೆಗೆ ಮಾತ್ರ ಬರುತ್ತದೆ.
ಬಂಗಾರ ಮುತ್ತಿನ ಆಭರಣ ಧರಿಸಿದ ಶ್ರೀಮಂತ ಸ್ತ್ರೀ ಇರಲಿ, ಸಾಧಾರಣ ಧರಿಸಿದ ಮಧ್ಯಮ ವರ್ಗದ ಸ್ತ್ರೀ ಇರಲಿ, ಅಥವಾ ಬೆಳ್ಳಿಯ ಕಾಲುಂಗುರ ಮತ್ತು ಕೇವಲ ಮಂಗಳಸೂತ್ರ ಧರಿಸಿದ ಬಡವರ ಹೆಣ್ಣು ಮಗಳಿರಲಿ, ಅವರೆಲ್ಲರಿಗೂ ಹೇಗೆ ಕುಂಕುಮವು ಸಮವಾಗಿರುವುದೋ ಅದರಂತೆ ನಾಮವು ಯಾವ ಭೇದ ಮಾಡದೆ ಸರ್ವರಿಗೂ ಸಮಾನ ಸಾಧನವು. ಮನದಲ್ಲಿ ಕೆಟ್ಟ ವಿಚಾರಗಳು ಬಂದ ಕೂಡಲೇ ಭಗವಂತನ ನಾಮವನ್ನು ತೆಗೆದುಕೊಂಡರೆ ಆ ವಿಚಾರಗಳು ಮುಂದುವರಿಯುವುದಿಲ್ಲ. ಸೂರ್ಯನು ಕೇವಲ ಪ್ರಕಾಶ ಕೊಡುವನು, ಆದರೆ ಅದರಿಂದ ಕತ್ತಲೆಯು ತಾನಾಗಿ ಹೊರಟು ಹೋಗುವುದು. ಅದರಂತೆ ನಾಮವು ಭಗವಂತನಲ್ಲಿ ಪ್ರೇಮವನ್ನು ಹೆಚ್ಚಿಸುವುದು, ಆದರೆ ನಮ್ಮ ದೋಷಗಳು ತಮ್ಮಷ್ಟಕ್ಕೆ ತಾವೇ ಇಲ್ಲವಾಗುವು. 23. ನಾಮಸ್ಮರಣ ರೂಪಿ ಭೂಮಿಯ ಸಾಗುವಳಿ. ನಾಮಸ್ಮರಣ ರೂಪಿ ಭೂಮಿಯಲ್ಲಿ ಉತ್ತಮ ಪೀಕು ಬರಲು ಕೆಳಗೆ ಕಾಣಿಸಿದ ವಿಷಯಗಳು ಅವಶ್ಯ. ಸದಾಚರಣೆ, ಇದು ಹೊಲದ ರಕ್ಷಣೆಯ ಬಗೆಗೆ ಹಾಕುವ ಬೇಲಿಯಂತೆ ಇರುವುದು. ಆದ್ದರಿಂದ ಸದಾಚರಣೆಯು ಅವಶ್ಯ. ಶುದ್ಧ ಅಂತಃಕರಣ ಅಂದರೆ ಉತ್ತಮ ಕಾಲದಲ್ಲಿ ಸ್ವಚ್ಛವಾದ ಭೂಮಿ, ಇದರಲ್ಲಿಯ ಕಲ್ಲು ಸುಣ್ಣ ಹರಳು ತೆಗೆದು ಸ್ವಚ್ಛ ಮಾಡಬೇಕು. ಅಂದರೆ ಅಂತಃಕರಣದಲ್ಲಿ ಯಾರ ಬಗ್ಗೆಯೂ ದ್ವೇಷ ಮತ್ಸರ ವಗೈರೆ ಇರಬಾರದು. ನಾಮಸ್ಮರಣೆ, ಇದು ಆ ಭೂಮಿಯಲ್ಲಿ ಬಿತ್ತುವ ಬೀಜವು. ಬೀಜವು ಹುಳುಕು ಇರಬಾರದು, ಅಂದರೆ ನಾವು ಸಕಾಮ ಇರಬಾರದು. ಉತ್ತಮ ಬೀಜ ಎಂದರೆ ನಾಮದ ಸಲುವಾಗಿ ನಾಮ. 4. ತೀರ್ಥಕ್ಷೇತ್ರ, ಸಂತರ ಆಶೀರ್ವಾದ, ಕೃಪಾದೃಷ್ಟಿ ವಗೈರೆ ಇವೆಲ್ಲವುಗಳು ನೀರಿನ ಸೌಕರ್ಯವಿದ್ದಂತೆ ಇವು ಒಳ್ಳೆಯ ಪೀಕು ಬರಲು ಸಹಾಯವಾಗುವವು. ಭಗವತ್ ಕೃಪೆ, ಇದು ಮಳೆಯ ನೀರಿನಂತೆ ಇರುವುದು. ಬಾವಿಯ ನೀರಿಗಿಂತ ಮಳೆಯ ನೀರಿನ ರೀತಿಯು ಬೇರೆ ಇರುವುದು. ಆದರೆ ಮಳೆ ಬರುವುದು ಅಥವಾ ಬಿಡುವುದು ನಮ್ಮ ಕೈಯಲ್ಲಿ ಇಲ್ಲ. ಹೊಲಕ್ಕೆ ಹಾಕಲು ಬಾವಿ, ಕೆರೆ ಅಥವಾ ನದಿಯಿಂದ ನೀರು ಒಯ್ಯಲು ಬರುತ್ತದೆ. ಆದರೆ ಮಳೆಯ ನೀರಿನ ಬಗ್ಗೆ ಯಾರೂ ಏನು ಮಾಡುವ ಅವಶ್ಯವಿಲ್ಲ. ಇದರಿಂದ ಮೇಲಿನಂತೆ ಜಮೀನಿನ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಉತ್ತಮ ಬೀಜ ಬಿತ್ತಿದರೂ ಮಳೆಯ ಅಭಾವದಿಂದ ಪೀಕು ಬಾರದಿರುವ ಸಂಭವವೂ ಇರುವುದು. ಆದರೆ ನಾಮಸ್ಮರಣ ರೂಪಿ ಹೊಲದ ವೈಶಿಷ್ಟ್ಯವೇ ಬೇರೆ ಇರುವುದು. ಅದರಲ್ಲಿ ಲೋಹ ಚುಂಬಕದಂತಹ ಶಕ್ತಿ ಇದೆ. ಆದ್ದರಿಂದ ಈ ಹೊಲವು ಭಗವತ್ ರೂಪಾರೂಪಿ ಮಳೆಯನ್ನು ಎಳೆದು ನಮ್ಮ ಮೇಲೆ ಸುರಿಸುವುದು. ಆದ್ದರಿಂದ ಮಳೆಯ ಅಭಾವದಿಂದ ಹೊಲವು ಎಂದೂ ವ್ಯರ್ಥ ಹೋಗುವುದಿಲ್ಲ. ಇಬ್ಬರು ರೈತರು ಇರುವರು ಎಂದು ತಿಳಿಯೋಣ. ಒಬ್ಬನು ತನ್ನ ಕರ್ತವ್ಯವೆಂದು ತಿಳಿದು ವೇಳೆಗೆ ಸರಿಯಾಗಿ ಎಲ್ಲ ತಯಾರಿಯನ್ನು ಮಾಡುವನು, ಮತ್ತು ಇನ್ನೊಬ್ಬನು ಆಲಸಿ ಇದ್ದು ತಯಾರಿ ಮಾಡದೇ ಇರುವನು. ಮಳೆ ಬಿದ್ದ ಮೇಲೆ ಹೊಲವನ್ನು ತಯಾರಿ ಇಟ್ಟುವನ ಹೊಲದಲ್ಲಿ ಒಳ್ಳೆಯ ಪೀಕು ಬರುವುದು, ಆದರೆ ಇನ್ನೊಬ್ಬನ ಹೊಲದಲ್ಲಿ ಬರಲಾರದು. ಅಂದರೆ ಭಗವತ್ ಕೃಪೆಯಿಂದ ಬೀಳುವ ಮಳೆಯಿಂದ ಒಬ್ಬನಿಗೆ ಚೆನ್ನಾಗಿ ಲಾಭ ಆಗುವುದು, ಆದರೆ ಇನ್ನೊಬ್ಬನಿಗೆ ಲಾಭ ಆಗಲಾರದು. ಯಾವ ನಿಯಮವು ಪ್ರಪಂಚಕ್ಕೆ ಅನ್ವಯಿಸುವುದೋ ಅದು ಪರಮಾರ್ಥಕ್ಕೂ ಅನ್ವಯಿಸುವುದು. ಭಗವಂತನ ಕೃಪೆಯು ಯಾವಾಗಲೂ ಎಲ್ಲರ ಮೇಲೆಯೂ ಸಮಾನವಾಗಿ ಬೀಳುತ್ತಿರುತ್ತದೆ. ಯಾರು ಯಾವ ಪ್ರಮಾಣದಲ್ಲಿ ಚಿತ್ತಶುದ್ಧಿ ಮಾಡಿಕೊಂಡಿರುವರೋ ಆ ಪ್ರಮಾಣದಲ್ಲಿ ಅವರಿಗೆ ಲಾಭ ಆಗುವುದು, ಬೇರೆಯವರಿಗೆ ಆಗಲಾರದು. ಭಗವಂತ ಅಥವಾ ಸಂತರು ಸಮದೃಷ್ಟಿ ಉಳ್ಳವರಾಗಿರುತ್ತಾರೆ. ಅವರಲ್ಲಿ ವಿಷಮತೆಯು ಕಂಡುಬಂದರೆ ಅದರ ಕಾರಣವು ಅಥವಾ ಉಗಮವು ನಮ್ಮಲ್ಲಿಯೇ ಇರುವುದು ಎಂಬುದು ಸ್ಪಷ್ಟವಾಗಿ ಕಾಣಿಸುವುದು. 24. ನಾಮ ಸಾಧನೆ ಹೇಗೆ ಮಾಡಬೇಕು? ನಾಮ ಸಾಧನೆಯನ್ನು ಹೇಗೆ ಮಾಡಬೇಕು? ಒಂದು ಕಲ್ಲಿನ ಮೇಲೆ ಬಹಳ ನೀರನ್ನು ಸುರಿದರೂ ಆ ಕಲ್ಲು ಹಸಿ ಮಾತ್ರ ಆಗಿ ನೀರು ಹರಿದು ಹೋಗಿ ಕಲ್ಲು ಹಾಗೆಯೇ ಉಳಿಯುವುದು. ಆದರೆ ಅದೇ ನೀರು ಹನಿ ಹನಿಯಾಗಿ ಒಂದೇ ಸ್ಥಳದಲ್ಲಿ ಮತ್ತು ಯಾವಾಗಲೂ ಬೀಳುತ್ತಾ ಇದ್ದರೆ ಆ ಕಲ್ಲಿಗೆ ತೂತು ಬಿದ್ದು ಕೆಲ ದಿನಗಳ ನಂತರ ಕಲ್ಲು ಒಡೆದು ಹೋಗುವುದು. ಇದೇ ಪ್ರಕಾರ ಯಾವಾಗಲಾದರೂ ಬಹಳ ಸಾಧನೆ ಮಾಡುವುದಕ್ಕಿಂತ ಅಲ್ಪ ಪ್ರಮಾಣದಲ್ಲಿಯೇ ಆಗಲಿ, ಆದರೆ ನಿತ್ಯ ನಿಯಮದಿಂದ ಗೊತ್ತುಪಡಿಸಿದ ವೇಳೆಯಲ್ಲಿ ಮತ್ತು ಶಕ್ಯವಿದ್ದರೆ ಗೊತ್ತುಪಡಿಸಿದ ಸ್ಥಳದಲ್ಲಿ ನಾಮದ ಸಾಧನೆಯನ್ನು ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರವಾಗುತ್ತದೆ. ಬೀಸುವ ಕಲ್ಲಿಗೆ ಎರಡು ಪಾಳುಗಳು ಇರುತ್ತವೆ. ಅವುಗಳಲ್ಲಿ ಒಂದು ಸ್ಥಿರವಿದ್ದು ಎರಡನೆಯದು ತಿರುಗುತ್ತಿದ್ದರೆ ಕಾಳು ಬೀಸಲ್ಪಟ್ಟು ಹಿಟ್ಟು ಹೊರಗೆ ಬಿಡುವುದು. ಆದರೆ ಎರಡೂ ಕಲ್ಲುಗಳು ತಿರುಗಿ ಹತ್ತಿದರೆ ಕಾಳುಗಳು ಬೀಸಲ್ಪಡದೆ ವ್ಯಥಾಶ್ರಮ ಉಂಟಾಗುವುದು. ಮನುಷ್ಯನಿಗೆ ಶರೀರ ಮತ್ತು ಮನಸ್ಸು ಎಂಬ ಎರಡು ಕಲ್ಲುಗಳಿವೆ. ಅವುಗಳಲ್ಲಿ ಮನಸ್ಸು ಸ್ಥಿರವಾದ ಮತ್ತು ದೇಹವು ತಿರುಗುವ ಕಲ್ಲು. ಮನಸ್ಸನ್ನು ಪರಮೇಶ್ವರನಲ್ಲಿ ಸ್ಥಿರವಿಟ್ಟು ದೇಹದಿಂದ ಪ್ರಪಂಚದ ಕೆಲಸ ಮಾಡಬೇಕು. ಪ್ರಾರಬ್ಧ ಸಂಬಂಧವು ದೇಹಕ್ಕೆ ಮಾತ್ರ ಇರುವುದು. ದೇಹರೂಪಿಯಾದ ಕಲ್ಲಿಗೆ ಪ್ರಾರಬ್ಧ ರೂಪಿ ಗೂಟವನ್ನು ಕೂಡಿಸಿ
ಅವನು ತಿರುಗಿಸುತ್ತಾನೆ. ಮನಸ್ಸೆಂಬ ಕಲ್ಲು ಸ್ಥಿರವಿರುವುದು. ದೇಹವನ್ನು ಪ್ರಾರಬ್ಧಕ್ಕೆ ಬಿಟ್ಟು ಮನಸ್ಸನ್ನು ಭಗವಂತನ ಸ್ಮರಣದಲ್ಲಿ ಸ್ಥಿರವಿಡಬೇಕು. ಅದಕ್ಕಿಂತ ನಾಮದ ಸಾಧನೆ ಏನೂ ಇದೆ? ಈ ಸಾಧನವು ಇಂಥವರಿಗೆ ಸಾಧಿಸುವುದು ಎಂದು ಹೇಳಲು ಬರುವುದಿಲ್ಲ. ಇದು ಯಾರಿಗಾದರೂ ಸಾಧಿಸುವುದು. ಬಡವರಿಗೆ ಬಡತನದ ದುಃಖದಿಂದ, ಶ್ರೀಮಂತರಿಗೆ ಐಶ್ವರ್ಯ ಲೋಭದಿಂದ, ವಿದ್ವಾನರಿಗೆ ವಿದ್ಯೆಯ ಅಭಿಮಾನದಿಂದ, ಅಜ್ಞಾನಿಗಳಿಗೆ ತಿಳಿಯದೇ ಇರುವ ಕಾರಣ ಸಾಧಿಸುವುದಿಲ್ಲ. ಸಂಶಯ ವೃತ್ತಿಯಿಂದ ಎಷ್ಟೇ ಸಾಧನ ಮಾಡಿದರೂ, ಎಷ್ಟೇ ನಾಮಸ್ಮರಣೆ ಮಾಡಿದರೂ ಎಂದೂ ಸಾಧಿಸುವುದಿಲ್ಲ. ಗುರುಚರಣದಲ್ಲಿ ಅತ್ಯಂತ ವಿಶ್ವಾಸ ಮತ್ತು ಅಖಂಡ ಸಾಧನೆಯ ಸಹವಾಸಗಳಿಂದ ಸಂಸಾರ ಬಂಧನವು ಹರಿದು ಹೋಗುವುದೇ ನಿಜ ಪರಮಾರ್ಥದ ಮಾರ್ಗ ಇರುವುದು. ನೀತಿ ಧರ್ಮದ ಆಚರಣೆ, ಶಾಸ್ತ್ರ ಶುದ್ಧ ನಡವಳಿಕೆ, ಶುದ್ಧ ಅಂತಃಕರಣ ಮತ್ತು ಭಗವಂತನ ಸ್ಮರಣೆ, ಇಷ್ಟು ಮಾತ್ರ ಇದ್ದರೆ ಮಾತ್ರ ಸಾಧಕನು ಕೊನೆಯವರೆಗೆ ಮುಟ್ಟುತ್ತಾನೆ. ಮತ್ತು ಮುಟ್ಟಿದರೇನೆ ಉಪಯೋಗವು? ಮನೆ ಮುಟ್ಟಿದ ಮೇಲೆ ಪತ್ರ ಹಾಕು ಎಂದು ಹೇಳುವುದರ ಅರ್ಥವೇ ಇದೇ ಆಗಿದೆ. ಪ್ರಪಂಚ ಮಾಡುವಾಗ ದುಷ್ಟ ವಿಚಾರಗಳು ಬರುತ್ತವೆ, ಅದರಂತೆಯೇ ಪರಮಾರ್ಥ ಮಾಡುವಾಗಲೂ ಸಹ ದುಷ್ಟ ವಿಚಾರಗಳು ಬರುತ್ತವೆ. ಇದಕ್ಕೆ ಗಾಬರಿಯಾಗಬಾರದು. ದೃಢ ವಿಶ್ವಾಸದಿಂದ ನಾಮವನ್ನು ಚಾಲು ಇಡಬೇಕು. ಎಲ್ಲಿ ಕರ್ತವ್ಯದ ಜಾಗೃತಿ ಮತ್ತು ಭಗವಂತನ ಸ್ಮೃತಿ ಇರುವುದೋ ಅಲ್ಲಿ ಸಮಾಧಾನವು ಪ್ರಾಪ್ತಿಯಾಗಿರುವುದು. 25. ಅಖಂಡ ನಾಮಸ್ಮರಣೆಯೇ ಜನ್ಮದ ಸಾರ್ಥಕವು. ನಾಮಸ್ಮರಣೆಯು ಪ್ರಪಂಚವು ನೆಟ್ಟಗೆ ನಡೆಯಲಿ ಎಂದು ಇರದೆ ಪ್ರಪಂಚದಲ್ಲಿ ಆಸಕ್ತಿಯು ಕಡಿಮೆ ಆಗುವುದರ ಸಲುವಾಗಿ ಇರುತ್ತದೆ. ಆದರೆ ಅದರಿಂದ ಪ್ರಪಂಚವು ಹಾಳಾಗುವುದಿಲ್ಲ. ಆಗುವುದೆಲ್ಲವೂ ನಮ್ಮ ಹಿತಕ್ಕಾಗಿಯೇ ಎಂದು ತಿಳಿದು ಪರಮಾತ್ಮನಲ್ಲಿ ವಿಶ್ವಾಸವನ್ನು ಇಟ್ಟಿರಬೇಕು. ಕಾರವಾರ ಕಡೆಯ ಒಬ್ಬ ಗೃಹಸ್ಥನು ಭೇಟಿಗೆ ಬಂದಾಗ ಅಂದನು, ನಾನು ರಿಕಾಮಿ ವೇಳೆಯಲ್ಲಿ ನಾಮಸ್ಮರಣ ಮಾಡುತ್ತೇನೆ. ಅದಕ್ಕೆ ನಾನಂದೆನು, ಇಡೀ ಆಯುಷ್ಯದಲ್ಲಿ ಅತ್ಯಂತ ಮಹತ್ವದ ಮತ್ತು ಸಾರ್ಥಕವಾದ ವೇಳೆ ಇದ್ದರೆ ಅದೇ ಇದು. ಅದಕ್ಕೆ ನೀವು ರಿಕಾಮಿ ವೇಳೆ ಎಂದು ಹೇಗೆ ಹೇಳುವಿರಿ? ಅದಕ್ಕೆ ಅವರು ಅಂದರು, ಪ್ರಾರಬ್ಧದ ಭೋಗವು ಏನೇ ಮಾಡಿದರೂ ತಪ್ಪುವುದಿಲ್ಲ, ಅದನ್ನು ಭೋಗಿಸಿಯೇ ತೀರಬೇಕಾಗುವುದು ಎಂದು ಸರ್ವಸಂತರು ಹೇಳುತ್ತಾರೆ. ಇದು ನಿಜವಾಗಿದ್ದಲ್ಲಿ ಪ್ರಾರಬ್ಧದ ಭೋಗವನ್ನು ಭೋಗಿಸುವಾಗ ಭಗವಂತನ ಸ್ಮರಣೆಯ ಅವಶ್ಯಕತೆ ಏನು ಇರುವುದು? ನಿಜವಾಗಿ ನಿಮ್ಮ ಪ್ರಶ್ನೆಯು ಬರೋಬರ ಇದೆ. ನಮ್ಮ ಕರ್ಮದ ಫಲವನ್ನು ನಾವು ಭೋಗಿಸಲೇಬೇಕಾಗುವುದು. ಆದರೆ ಭೋಗಿಸುವ ಸಮಯ ಬಂದಾಗ ಮನಸ್ಸಿಗೆ ಚೈನ್ ಬೀಳುವುದಿಲ್ಲ. ಆದ್ದರಿಂದ ಮನಸ್ಸನ್ನು ಭಗವಂತನ ಸ್ಮರಣೆಯಲ್ಲಿ ತೊಡಗಿಸಿದರೆ ನಮ್ಮ ಸಮಾಧಾನವೂ ಉಳಿಯುವುದು. ನಮ್ಮ ಇಂದಿನ ಅವಸ್ಥೆಯಲ್ಲಿ ಭಗವಂತನ ಇಷ್ಟೇ ಇದ್ದಂತೆ ಆಗುವುದು ಹೀಗೆ ತಿಳಿಯುವುದು, ಅಥವಾ ಭಗವಂತನು ಒಳ್ಳೆಯದನ್ನೇ ಮಾಡುವನು ಎಂದು ವಿಶ್ವಾಸ ಇಟ್ಟು ನಡೆಯುವುದು ಹಗುರ ಎನಿಸುವುದು, ಯಾವುದು ನೋಡಲು ಸಾಧಾ ಎನಿಸುವುದು, ಅದರಲ್ಲಿಯೇ ದೊಡ್ಡ ಮರ್ಮವೂ ಅಡಗಿರುವುದು. ಇದನ್ನು ಧ್ಯಾನ ಮಾಡಿ, ಧ್ಯಾನದಲ್ಲಿಡಿರಿ. ಕಾರಣ ಭಗವಂತನ ಇಷ್ಟೇ ಅಂತ ನಡೆಯುವುದೆಲ್ಲವೂ ನಡೆಯಲಿ. ಇಂಥ ನಿಷ್ಠೆಯು ಹುಟ್ಟಲು ಅವನು ಅನುಸಂಧಾನವನ್ನು ಅಖಂಡವಾಗಿ ಇಟ್ಟುಕೊಳ್ಳಬೇಕಾಗುವುದು. ವಿಷಯವು ಹೇಗೆ ಬಿಡುವುದು? ಮನಸ್ಸು ಹೇಗೆ ಏಕಾಗ್ರ ಆಗುವುದು? ಅವು ತಿಳಿಯದೇ ಇದ್ದರೂ ಚಿಂತೆ ಇಲ್ಲ. ಬಿಡತಕ್ಕ ವಿಷಯಗಳ ಬಗ್ಗೆ ಅಭ್ಯಾಸ ಮಾಡುವುದಕ್ಕಿಂತ ಹಿಡಿಯುವ ವಿಷಯಗಳ ಬಗ್ಗೆ, ಅಂದರೆ ಅನುಸಂಧಾನ ಅಭ್ಯಾಸ ಮಾಡಬೇಕು. ಭಗವಂತನೊಬ್ಬ ಅನುಸಂಧಾನವನ್ನು ಇಟ್ಟುಕೊಂಡರೆ ಎಲ್ಲ ಗುಣಗಳು ತಮ್ಮಷ್ಟಕ್ಕೆ ತಾವೇ ಬರುತ್ತವೆ. ಇದು ಹೇಗೆ? ಶರೀರದ ಎಲ್ಲ ಅವಯವಗಳು ಸಮವಾಗಿ ಬೆಳೆಯುತ್ತಿರುತ್ತವೆ. ಗಿಡದ ಬೊಡ್ಡಿಗೆ ನೀರು ಹಾಕಿದರೆ ಅದರ ಎಲ್ಲ ಭಾಗಗಳಿಗೆ ಮುಟ್ಟುತ್ತದೆ. ಅದರಂತೆ ಭಗವಂತನ ಮರವೂ ಆಗದಂತೆ ಮಾಡಿದರೆ ಎಲ್ಲವೂ ಆಗುವುದು. ಅಜ್ಞಾನದ ಅಂಧಕಾರದಿಂದ ದುಃಖ ಭೋಗಿಸುವಾಗ ನೀನು ನನ್ನ ಸ್ಮರಣೆ ಮಾಡು, ನನ್ನ ಅನುಸಂಧಾನವನ್ನು ಇಟ್ಟುಕೋ, ಅಂದರೆ ನಿನಗೆ ಬೆಳಕು ಕಾಣಿಸುವುದು ಎಂದು ಗೀತೆಯಲ್ಲಿ ಪ್ರತ್ಯಕ್ಷ ಶ್ರೀಕೃಷ್ಣನು ಅರ್ಜುನನಿಗೆ ಸೂಚಿಸುತ್ತಾನೆ. ದೀಪವು ಉರಿಯಬೇಕಾದರೆ ಅದಕ್ಕೆ ಸತತ ಎಣ್ಣೆಯನ್ನು ಹಾಕಬೇಕಾಗುವುದು. ಅದರಂತೆ ಭಗವಂತನ ಅನುಸಂಧಾನವನ್ನು ಯಾವಾಗಲೂ ಇರಲು ನಾವು ಅವನ ನಾಮಸ್ಮರಣೆಯಲ್ಲಿ ಸತತವಾಗಿ ಇರಬೇಕಾಗುವುದು.